ಒಂದು ರಾಷ್ಟ್ರ ಒಂದು ಚುನಾವಣೆಯಲ್ಲಿ ಇಂತಹ ಸಮಸ್ಯೆಗಳು 356ನೇ ವಿಧಿ ಇದು ಇವೆಲ್ಲ ಪರಿಹಾರ ಆಗುತ್ತೆ ಅನ್ನೋದಕ್ಕೆ ಏನು ಚಿಂತನೆ ನಡೆದಿದೆ ಉದಯಾದ್ರಿ ಅವರ ಯಾವ ರೀತಿ ರಾಜಕೀಯ ಪಕ್ಷಗಳು ಈ ಡಿಲಿಂಕಿಂಗ್ ಆಫ್ ಚುನಾವಣೆಗೆ ಕಾರಣ ಆದಂತಕ್ಕೆ ಇನ್ನೊಂದು ಇನ್ಸ್ಟೆನ್ಸ್ ಹೇಳಿ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ 1977 ರಲ್ಲಿ ಅಧಿಕಾರಕ್ಕೆ ಬಂದಂತಹ ಜನತಾ ಪಕ್ಷ ಮರಾಠಿ ದೇಸಾಯಿ ಅವರ ಸರ್ಕಾರ 1979 ರಲ್ಲಿ ಅಧಿಕಾರ ಕಳೆದುಕೊಳ್ಳುತ್ತದೆ ಇಂದಿರಾ ಗಾಂಧಿ ಅವರು ಮತ್ತೆ ಭಾರತದ ಪ್ರಧಾನಿಯಾದರು 1980 ರಲ್ಲಿ ಕಾಂಗ್ರೆಸ್ ಗೆ ಮ್ಯಾಸಿವ್ ಮ್ಯಾಂಡೇಟ್ ಸಿಕ್ಕಿತು ಆವಾಗ ಹೇಗೆ ಇಂದಿರಾ ಗಾಂಧಿ ಯಾವ 9 ರಾಜ್ಯಗಳಲ್ಲಿ ಜನತಾ ಪಕ್ಷದವರು ಕಾಂಗ್ರೆಸ್ ಸರ್ಕಾರವನ್ನು ವಜಾಗೊಳಿಸಿ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಿತ್ತು ಆ 9 ರಾಜ್ಯಗಳನ್ನು ಕಾಂಗ್ರೆಸ್ ಇಂದಿರಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ ವಜಾಗೊಳಿಸುತ್ತೆ ಅಂದ್ರೆ ದಿಸ್ ಪೊಲಿಟಿಕಲ್ ಲೀಡರ್ಸ್ ಆಯುಧವಾಗಿ ಉಪಯೋಗಿಸ್ತಾರೆ ಅವರು ಇದನ್ನ ಆಯುಧವಾಗಿ ಉಪಯೋಗಿಸ್ಕೊಂಡ್ರು ಅಷ್ಟೇ ಅಲ್ಲ ಜನರಿದರಲ್ಲ ಡೆಮೊಕ್ರಸಿ ಒಳಗೆ ಯಾವ ಜನ ಇದ್ದಾರೆ ಅವರನ್ನ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂದ್ರು ಇವತ್ತು ನಾನು ಈ ಸರ್ಕಾರವನ್ನ ವಜಾಗೊಳಿಸ್ತೀನಿ ನೀನು ಮತಗಟ್ಟೆಗೆ ಬಂದು ಓಟ್ ಹಾಕು ನೀನು ಫಾರ್ದು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅನ್ನೋದಲ್ಲ ರಾಜಕಾರಣಿಗಳಿಂದ ರಾಜಕಾರಣಿಗಳಿಗಾಗಿ ರಾಜಕಾರಣಿಗಳಿಗೋಸ್ಕರ ಅನ್ನುವಂತಹ ಒಂದು ರಾಜಕೀಯ ವ್ಯವಸ್ಥೆ ಭಾರತದಲ್ಲಿ ಸೃಷ್ಟಿಯಾಗಿದೆ ನಾವು ಹೇಳದಕ್ಕೆ ಕೇಳುವಂತದ್ದು ಹಾಗಾಗಿ ಉದಯಾದ್ರಿ ಅವರೇ ಒನ್ ನೇಷನ್ ಒನ್ ಎಲೆಕ್ಷನ್ ಆದಾಗ ಇಂತಹ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಖಂಡಿತವಾಗಿ ಆ ಬಗ್ಗೆ ಚಿಂತನೆ ನಡೆದಿದೆ ಅಂತ ನಾನು ಕೇಳಿದೆ ಕಡೆಯ ಪ್ರಶ್ನೆಯಲ್ಲಿ ಯಾಕಂತಂದ್ರೆ ಇನ್ನೂ ಅದು ಚರ್ಚೆಗೆ ಬಂದಿಲ್ಲ ಅಧಿಕೃತವಾಗಿ ಲೋಕಸಭೆ ಚರ್ಚೆ ಆಗಬೇಕು ಆ ನಂತರ ಜನಾಭಿಪ್ರಾಯಗಳ ಸಂಗ್ರಹ ಆಗಬೇಕು ಅಷ್ಟರಲ್ಲೇ ಗದ್ದಲ ನಡೀತಿದೆ ಓ ಆಗಬಾರದ ಆಗ್ತಿದೆ ಅಂತ ಆ ಹಾರಾಟ ಕೂರ ಚೀರಾಟಗಳು ಇವೆ ನಿಜವಾಗಿಯೂ ಒಮ್ಮೊಮ್ಮೆ ಅನಿಸುತ್ತೆ ಒಬ್ಬ ತೆರಿಗೆದಾರನ ದುಡ್ಡು ಉಳಿಯುತ್ತೆ ಚುನಾವಣೆಗಳು ಕಮ್ಮಿ ಆಗುತ್ತೆ ಆಡಳಿತ ಯಂತ್ರದ ಮೇಲೆ ಭಾರ ಇರಲ್ಲ ಇವೆಲ್ಲ ಅನಿಸುತ್ತೆ ಇವೆಲ್ಲ ಸಾಕಾರ ಆಗುತ್ತಾ ಅಂತ ಒಂದು ಅಂಚಿಕೆ ಇದೆ ಸಂಪಾದಕರೇ ಜನ ಮನಸ್ಸಿನಲ್ಲಿ ಇಲ್ಲ ಉದಯಾದ್ರಿ ಯಾವುದೇ ಒಂದು ಸುಧಾರಣೆಗಳನ್ನು ತರುವಂತಹ ಸಂದರ್ಭದಲ್ಲಿ ಇಂತಹ ಭೀತಿ ಸಹಜವಾಗಿ ಎಲ್ಲರನ್ನ ಕಾಡುತ್ತೆ ಇದನ್ನು ಜಾರಿಗೊಳಿಸೋದಕ್ಕೆ ಸಾಧ್ಯನಾ ಬದಲಾವಣೆಗಳು ಒನ್ ನೇಷನ್ ಒನ್ ಎಲೆಕ್ಷನ್ ಆಗೋದಕ್ಕೆ ಸಾಧ್ಯನಾ ಅಂತ ನಿಜವಾಗ್ಲೂ ರಾಜಕೀಯ ಇಚ್ಛಾಶಕ್ತಿ ಇದ್ರೆ ಖಂಡಿತ ಸಾಧ್ಯ ನೋಡಿ ಈಗ ಒನ್ ನೇಷನ್ ಒನ್ ಎಲೆಕ್ಷನ್ ಅದರ ಸಾಧಕ ಬಾಧಕಗಳೇನು ಲೆಟ್ ಅಸ್ ಡಿಸ್ಕಸ್ ಈಗ ಒನ್ ನೇಷನ್ ಒನ್ ಎಲೆಕ್ಷನ್ ಭಾರತದಲ್ಲಿ ಸಾಕಾರಗೊಂಡ್ರೆ ಆಗುವಂತಹ ಲಾಭಗಳೇನು ನೋಡಿ ಪ್ರತಿ 5 ವರ್ಷದಲ್ಲಿ ಅಂದ್ರೆ ನಾನು ಆಗಲೇ ಹೇಳ್ತಾ ಇದ್ದೆ ಒಂದು ಚುನಾವಣೆ ಒಂದು ನಮ್ಮ ಜನತಾಂತ್ರಿಕ ವ್ಯವಸ್ಥೆಯಲ್ಲಿ ಆಯ್ಕೆಗೊಂಡ ರಾಜ್ಯ ಸರ್ಕಾರದ ಆಡಳಿತಾವಧಿ 5 ವರ್ಷ ಇರುತ್ತೆ ಈ 5 ವರ್ಷದ ಅವಧಿಯೊಳಗೆ ಅಧಿಕಾರಕ್ಕೆ ಬಂದಂತಹ ಒಬ್ಬ ಮುಖ್ಯಮಂತ್ರಿ ತನ್ನ 5 ವರ್ಷಗಳ ಆಡಳಿತಾವಧಿಯಲ್ಲಿ ಏನು ಮಾಡಬೇಕು ಯಾವ ತರಹದ ಕಾರ್ಯಕ್ರಮಗಳನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂತಹ ಒಂದು ನೀಲನಕಾಶೆಯನ್ನು ಸಿದ್ಧಪಡಿಸ್ಕೋಬೇಕು ಒನ್ ನೇಷನ್ ಒನ್ ಎಲೆಕ್ಷನ್ ಕಾನ್ಸೆಪ್ಟ್ ಅಲ್ಲಿ ಈ ಮಾಸ್ ಎಲೆಕ್ಷನ್ಸ್ ಇದೆಯಲ್ಲ ಈಗ ನೋಡಿ 2018 ರಲ್ಲಿ ವಿಧಾನಸಭಾ ಚುನಾವಣೆ ನಡೀತು 2018 ರಲ್ಲಿ ಅದಾದ 7-8 ತಿಂಗಳಿಗೆ 10 ತಿಂಗಳ ಒಳಗೆ ಲೋಕಸಭೆಯ ಚುನಾವಣೆ ನಡೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದಂತಹ ಒಬ್ಬ ವ್ಯಕ್ತಿ 2018 ರಲ್ಲಿ ಇನ್ನೂ ತಾನು ಕುಳಿತುಕೊಂಡು ಆಡಳಿತಕ್ಕೆ ಸಂಬಂಧಪಟ್ಟಂತಹ ಪ್ರಕ್ರಿಯೆಯನ್ನ ಪ್ರಾರಂಭನೇ ಮಾಡಿಲ್ಲ ಲೋಕಸಭಾ ಚುನಾವಣೆ ಬಂತು ಆ ಚುನಾವಣೆ ಬಂದ ತಕ್ಷಣವೇ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆಯ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಅಭ್ಯರ್ಥಿಗಳ ಆಯ್ಕೆ ಅದರ ಜೊತೆಗೆ ಕೋಡ್ ಆಫ್ ಕಾಂಡಕ್ಟ್ ಇಂಥವೆಲ್ಲ ಅನೇಕ ಸಮಸ್ಯೆಗಳು ಬಂದು ಇವರು 5-6 ತಿಂಗಳು ಆಡಳಿತವನ್ನು ಒಂದು ರೀತಿ ಟೋನ್ ಅಪ್ ಮಾಡುವ ಪ್ರಯತ್ನವನ್ನು ಮಾಡಿರ್ತಾನೆ ತಕ್ಷಣ ಆ ಚುನಾವಣೆ ಬರುತ್ತೆ ಮುಖ್ಯಮಂತ್ರಿ ಇದನ್ನ ಬಿಟ್ಬಿಟ್ಟು ಆ ಚುನಾವಣೆ ಕಡೆ ಗಮನ ಇಡೀ ಕ್ಯಾಬಿನೆಟ್ ಆ ಕಡೆ ಗಮನ ಕೊಡಬೇಕು ಆವಾಗ ಅಡ್ಮಿನಿಸ್ಟ್ರೇಷನ್ ಟೋಟಲಿ ಸ್ಥಗಿತಗೊಳ್ಳುತ್ತೆ ಲೋಕಸಭಾ ಚುನಾವಣೆ ಮುಗೀತು ಅಂತ ಇಟ್ಕೊಳ್ಳಿ
ಮುಗಿದ ನಂತರದಲ್ಲಿ ಫಲಿತಾಂಶ ಬಂತು, ಯಾವುದೋ ಒಂದು ಪಕ್ಷ ಗೆಲ್ಲುತ್ತೆ ಹೋಗುತ್ತೆ. ಆ ಪಕ್ಷ ಗೆದ್ದು ಹೋದ ನಂತರದಲ್ಲಿ ಮತ್ತೇನು, ಸರ್ಕಾರವನ್ನು ಒಳ್ಳೆ ಆಡಳಿತವನ್ನು ಕೊಡೋಣ, ಸುಭದ್ರ ಸರ್ಕಾರವನ್ನು ಕೊಡೋಣ ಅಂತ ಹೆಜ್ಜೆ ಇಡ್ತಾರೆ. ಗ್ರಾಮ ಪಂಚಾಯಿತಿ ಚುನಾವಣೆ ಬಂತು. ಗ್ರಾಮ ಪಂಚಾಯಿತಿ ಚುನಾವಣೆ ಪಕ್ಷಾತೀತವಾಗಿ ನಡೆಯುತ್ತೆ ಅಂತ ಹೇಳ್ತಾರೆ, ಅದು ಎಲ್ಲಿ ಪಕ್ಷಾತೀತವಾಗಿ ನಡೆಯುತ್ತೆ? ಗ್ರಾಮ ಪಂಚಾಯಿತಿಯ ಚುನಾವಣೆಯಲ್ಲಿ ಪರೋಕ್ಷವಾಗಿ ರಾಜಕೀಯ ಪಕ್ಷಗಳ ತಂತ್ರಗಾರಿಕೆ ಇರುತ್ತೆ. ಯಾಕೆ ಅಂದರೆ ಗ್ರಾಸ್ ರೂಟ್ ವರ್ಕರ್ಸ್ ಪ್ರತಿಯೊಂದು ರಾಜಕೀಯ ಪಕ್ಷಕ್ಕೆ ಸಿಗೋದು ಗ್ರಾಮ ಪಂಚಾಯಿತಿಯಲ್ಲಿ. ಆ ಕಾರಣದಿಂದ ದೇ ಕಾನ್ಸಂಟ್ರೇಟ್. ತಿರ್ಗಾ ಒಂದು 3-4 ತಿಂಗಳು ಅಡ್ಮಿನಿಸ್ಟ್ರೇಷನ್ ಹ್ಯಾಂಪರ್ ಆಯಿತು. ಈ ಗ್ರಾಮ ಪಂಚಾಯಿತಿ ಚುನಾವಣೆ ಮುಗಿದಿದೆ, ಒಳ್ಳೆ ಆಡಳಿತ ಕೊಡೋಣ ಅಂತ ಹೋಗ್ತಾರೆ. ಈ ಯಾರೇ ಮುಖ್ಯಮಂತ್ರಿ ಆಗಿದ್ರು 3-4 ತಿಂಗಳಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕಾ ಪಂಚಾಯತ್ ಎಲೆಕ್ಷನ್ ಬರುತ್ತೆ. ಅದಾದಂತಹ ಸಂದರ್ಭದಲ್ಲಿ APMC ಸಹಕಾರ ಸಂಘ ಸಂಸ್ಥೆಗಳು ಇಂಥ ಚುನಾವಣೆಗಳು ಬರೆಯಿತು. ಅಂದರೆ 5 ವರ್ಷದಲ್ಲಿ ಆನ್ ಅನ್ ಆವರೇಜ್ ಆಫ್ 8-10 months ಎವ್ರಿ 8-10 months ನಿಮ್ಗೆ ಎಲೆಕ್ಷನ್ಸ್ ಬರ್ತಾ ಇದ್ರೆ ಹೌ ಕ್ಯಾನ್ ಯು ಗಿವ್ ಗುಡ್ ಅಡ್ಮಿನಿಸ್ಟ್ರೇಷನ್? ನಿಮಗೆ ಕೋಡ್ ಆಫ್ ಕಾಂಡಕ್ಟ್ ಬರುತ್ತೆ, ಅಭ್ಯರ್ಥಿಗಳ ಆಯ್ಕೆಯ ಪ್ರಕ್ರಿಯೆ ಬರುತ್ತೆ. ಅಭ್ಯರ್ಥಿಗಳ ಆಯ್ಕೆ ಅಷ್ಟೇ ಅಲ್ಲ, ಅದಾದ ನಂತರದಲ್ಲಿ ಅಭ್ಯರ್ಥಿಗಳ ಆಯ್ಕೆ ಆದಮೇಲೆ ಇಡೀ ರಾಜ್ಯ ಸರ್ಕಾರವೇ ತಮ್ಮ ಪಕ್ಷವನ್ನ ಗೆಲ್ಲೋದಕ್ಕೆ ಟೊಂಕ ಕಟ್ ನಿಲ್ಲುತ್ತೆ. ಅವಾಗ ಎಲ್ಲಿ ಅವ್ರಿಗೆ ಆಡಳಿತ ನಡೆಸೋದಿಲ್ಲ. ಒಬ್ಬ ಅಭ್ಯರ್ಥಿ ಸತ್ತಾಗ ಅಲ್ಲಿ ವೇಕೆನ್ಸಿ ಕ್ರಿಯೇಟ್ ಆಗುತ್ತೆ, ಅದಕ್ಕೆ ಚುನಾವಣೆ ಮಾಡಿ ತಪ್ಪಲ್ಲ. ಅದು ಮಾಸ್ ಚುನಾವಣೆ ಆಗಲ್ಲ, ಅದು ಒಬ್ಬನ ಒಂದು ಕ್ಷೇತ್ರಕ್ಕೆ ನಡೆಯುವಂತಹ ಚುನಾವಣೆ ಆಗುತ್ತೆ. ಆದ್ರೆ ಅದು ಬಿಟ್ಬಿಟ್ಟು ನೀವು ಆಪರೇಷನ್ ಕಮಲ, ಆಪರೇಷನ್ ಹಸ್ತ, ಆಪರೇಷನ್ ತೆರೆ ಹೊತ್ತ ಮಹಿಳೆ ಮಾಡಿದಾಗ ಸಾಮೂಹಿಕವಾದ ಪಕ್ಷಾಂತರ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಒಂದು ನಿರ್ದಿಷ್ಟ ರಾಜಕೀಯ ಪಕ್ಷವನ್ನ ಅಧಿಕಾರದಲ್ಲಿ ಇರೋದನ್ನ ತಪ್ಪಿಸಿ ಅಂದ್ರೆ ಪದಚ್ಯುತಗೊಳಿಸಿ ಇನ್ನೊಂದು ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬರುವ ಪ್ರಯತ್ನ ಇರುತ್ತಲ್ಲ, ಅಂತಹ ಪ್ರಯತ್ನಕ್ಕೆ ಕಡಿವಾಣ ಹಾಕುವ ಸಂದರ್ಭದಲ್ಲಿ ಚುನಾವಣಾ ಆಯೋಗ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕು. ಅದೇನು ಅಂತ ಅಂದ್ರೆ, ಈ ರೀತಿ ದುರುದ್ದೇಶದಿಂದ ಪಕ್ಷಾಂತರ ಆದರೆ ಆ ಪಕ್ಷಾಂತರವನ್ನ ಅನಲ್ ಮಾಡಿ ಎರಡನೇ ಅಭ್ಯರ್ಥಿ ಯಾರು ಚುನಾವಣಾ ಅಖಾಡದಲ್ಲಿ ಹೆಚ್ಚು ಮತವನ್ನ ಗಳಿಸಿರ್ತಾನೆ ಅವನನ್ನ ಶಾಸಕ. ಪಕ್ಷ ಯಾವ್ದಾದ್ರೂ ಪಕ್ಷ ಆಗಲಿ, ಯಾವ್ದಾದ್ರೂ ಪಕ್ಷ ಸಂವಿಧಾನಬದ್ಧವಾಗಿ ಅವನು ಹೌದು ಆತರ ಮಾಡ್ಬೇಕಾದ ಆತರ ಮಾಡಿದಾಗ ಏನಾಗುತ್ತಂದ್ರೆ ಈ ಚುನಾವಣೆಗಳು ನಡೆಯುತ್ತೆ. ನೋಡಿ ಉದಯಾದ್ರಿ, ವಾಟ್ ಎವರ್ ಇಟ್ ಮೇ ಬಿ, ಸುಮ್ಮನೆ ಒಂದು ದೇಶ ಒಂದು ಚುನಾವಣೆಯನ್ನು ನಡೆಸಿದಾಗ ಮೊಟ್ಟ ಮೊದಲು ಸಿಕ್ಕಾಬಟ್ಟೆ ಚುನಾವಣೆಗಳಲ್ಲಿ ಹಣ ವೆಚ್ಚ ಇದೆಯಲ್ಲ, ಹಣ ವೆಚ್ಚಕ್ಕೆ ನಿಯಂತ್ರಣ ಬಿಡುತ್ತೆ. ಎರಡನೇದು ಕೋಡ್ ಆಫ್ ಕಾಂಡಕ್ಟ್ ಹೆಸರಿನಲ್ಲಿ, ನೀತಿ ಸಂಹಿತೆಯ ಹೆಸರಿನಲ್ಲಿ ಚುನಾವಣೆಗಳ ಘೋಷಣೆಯಾದ ನಂತರ ನಡೆಯುವಂತಹ ಸ್ಥಗಿತಗೊಳ್ಳುವಂತಹ ಅಭಿವೃದ್ಧಿ ಕಾಮಗಾರಿಗಳಿರುತ್ತಲ್ಲ ಅದಕ್ಕೆ ಅಡೆತಡೆ ಆಗಲಿಲ್ಲ. ಒನ್ ನೇಷನ್ ಒನ್ ಎಲೆಕ್ಷನ್ ಆದಾಗ 4 ವರ್ಷ 10 ತಿಂಗಳು ಅಭಿವೃದ್ಧಿ 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 ಅದಷ್ಟೇ ಆಗುತ್ತೆ, ಚುನಾವಣೆಯ ಪ್ರಶ್ನೆ ಬರೋದೇ ಇಲ್ಲ. ಆ ದೃಷ್ಟಿಯಿಂದ ನನಗನ್ಸುತ್ತೆ ಅನೇಕ ಉಪಯೋಗಗಳಿದ್ದಾವೆ. ಆಮೇಲೆ ಬ್ಲ್ಯಾಕ್ ಮನಿ ಸರ್ಕ್ಯುಲೇಷನ್, ನೀವು ಇತ್ತೀಚೆಗೆ ನಡೆದಂತಹ ಗ್ರಾಮ ಪಂಚಾಯಿತಿ ಚುನಾವಣೆ ಬಗ್ಗೆ ನಿಮ್ಗೆ ಗೊತ್ತಿದೆಯೋ ಇಲ್ವೋ ನೋಡಿ, ಕರ್ನಾಟಕದಲ್ಲಿ 93,280 ಗ್ರಾಮ ಪಂಚಾಯಿತಿ ಚುನಾವಣೆಗಳಿದ್ದಾವೆ. ಅಂದ್ರೆ ಗ್ರಾಮ ಪಂಚಾಯಿತಿ ಸದಸ್ಯರಿದ್ದಾರೆ. ಗ್ರಾಮ ಪಂಚಾಯಿತಿಗಳೆಷ್ಟು? 532 ಗ್ರಾಮ ಪಂಚಾಯಿತಿಗಳಿದ್ದಾವೆ, ಒಂದೆರಡ ಹೆಚ್ಚು ಕಡಿಮೆ ಇರಬಹುದು. 93,538 ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಯೊಳಗೆ ಕರ್ನಾಟಕದಲ್ಲಿ 3 ರಾಜಕೀಯ ಪಕ್ಷಗಳಿದ್ದಾವೆ. 3 ರಾಜಕೀಯ ಪಕ್ಷ ಕಾಂಗ್ರೆಸ್, BJP, ಜನತಾದಳ. ಈ 3 ಅಧಿಕೃತ ರಾಜಕೀಯ ಪಕ್ಷಗಳಿಂದ ಒಬ್ಬೊಬ್ಬ ಅಭ್ಯರ್ಥಿ ಚುನಾವಣಾ ಅಖಾಡವನ್ನು ಪ್ರವೇಶ ಮಾಡ್ತಾರೆ. ನನಗೆ ಗೊತ್ತಿರುವ ಮಾಹಿತಿಯ ಪ್ರಕಾರ ಅಥವಾ ಜನಜನಿತವಾಗಿರುವ ಮಾಹಿತಿಯ ಪ್ರಕಾರ ಒಬ್ಬೊಬ್ಬ ಅಭ್ಯರ್ಥಿ ಕನಿಷ್ಠ 5 ಲಕ್ಷ ರೂಪಾಯಿಗಳನ್ನು ಚುನಾವಣೆಗಳಲ್ಲಿ ಖರ್ಚು ಮಾಡ್ತಾರೆ. 5 ಲಕ್ಷ ರೂಪಾಯಿ ಅಂದ್ರೆ 3 ಪಕ್ಷಗಳ ಅಭ್ಯರ್ಥಿಯಿಂದ 15 ಲಕ್ಷ ರೂಪಾಯಿ ಆಯಿತು. 15 ಲಕ್ಷ ರೂಪಾಯಿ ಇಂಟು 93,538 ಸದಸ್ಯರು, ನೀವು ಲೆಕ್ಕ ಹಾಕಿದ್ರೆ ಎಷ್ಟಾಯ್ತು? ನೀವು ಅದು ಬೇಡ ಬೇಡ, ಟೇಕ್ ಇಟ್ ಫಾರ್ ಆವರೇಜ್ 5 ಲ್ಯಾಕ್ಸ್ ಅಂತ ತಗೊಳ್ಳಿ. 5 ಲಕ್ಷ ರೂಪಾಯಿ 3 ಪಕ್ಷಗಳ ಅಭ್ಯರ್ಥಿಗಳು ಖರ್ಚು ಮಾಡಿದ್ದಾರೆ ಅಂತ
ನೀವುಲೆಕ್ಕಾಚಾರವನ್ನು ಹಾಕಿದ್ರೆ ಈ ಇತ್ತೀಚೆಗೆ ಮುಕ್ತಾಯಗೊಂಡಂತಹ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ 15,000 ಕೋಟಿ ರೂಪಾಯಿ ಬ್ಲ್ಯಾಕ್ ಮನಿ ಸರ್ಕ್ಯುಲೇಟ್ ಆಗಿದೆ ನೀವು 5 ಲಕ್ಷ ತಗೊಂಡ್ರೆ 15 ಲಕ್ಷ ತಗೊಂಡ್ರೆ ಎಷ್ಟಾಯ್ತು ಅವಾಗ 45,000 ಕೋಟಿ ರೂಪಾಯಿ ಕರ್ನಾಟಕದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಕಪ್ಪು ಹಣ ಚಲಾವಣೆ ಆಗಿದೆ ಸಭಾದಗರ ಅದಕ್ಕಾಗಿ ಕಡಿವಾಣ ಹಾಕೋದಕ್ಕೆ ಚುನಾವಣಾ ಆಯೋಗ ಇದೆ ಅದಕ್ಕಾಗಿ ಸ್ಕ್ವಾಡ್ ಗಳನ್ನು ನಿರ್ಮಿಸಿದರೆ ಅವೇನು ತುಕುಡಿಸ್ತಿರ್ತವ ಅದನ್ನ ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ